ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ವನಿತಾ. ವೆಲ್ಕಮ್ ಬ್ಯಾಕ್ ಟು ವನಿ ಹೋಮ್ ಕುಕಿಂಗ್ ಚಾನಲ್. ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ಪೌಡರು ಮತ್ತು ಇಡ್ಲಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲೇ. ಸೊ ಇದಕ್ಕೆ ಒಂದು ಪ್ಯಾನ್ಗೆ ಒಂದು 8-10 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ 1-2 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ. ಗುಂಟೂರು ಮೆಣಸಿನಕಾಯಿ ಅಥವಾ ರೆಗ್ಯುಲರ್ ಮೆಣಸಿನಕಾಯಿ ಯೂಸ್ ಮಾಡ್ಬೋದು, ಬಟ್ ಸೇಮ್ ಟೇಸ್ಟ್ ಬೇಕು ಅಂದರೆ ನೀವು ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡೋದು ಒಳ್ಳೆಯದು. ತದನಂತರ 1 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಪ್ಯಾನ್ಗೆ. ಇದಕ್ಕೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ. 1.5 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ತದನಂತರ 1-2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಕಾಲು ಟೀಸ್ಪೂನ್ ಆಗುವಷ್ಟು ಮೆಂತೆ. ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಫ್ಲೇಮ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ತದನಂತರ 1-2 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಆ್ಯಡ್ ಮಾಡ್ತಿದ್ದೀನಿ ನಾನು. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಕಲರ್ ಎಲ್ಲ ಚೇಂಜ್ ಆಗಿ ಒಳ್ಳೆ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ನಿಧಾನ ಊರಿಲೆ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ ನಂತರ 1-10 ಕರಿಬೇವೆಲೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿಬಿಡಿ ಕರಿಬೇವೆಲೆ ಹಾಕಿದ್ಮೇಲೆ, ಜಾಸ್ತಿ ಫ್ರೈ ಆಗೋದೇನು ಬೇಡ ಇದು. ಸೊ ಇದು ಕಂಪ್ಲೀಟಾಗಿ ಆರ್ಕೊಳ್ಳಿ. ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಆ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಾವು. ಸೊ ತದನಂತರ ಹುರಿದಿಟ್ಕೊಂಡಿದ್ದಲ್ಲ ಮೆಣಸಿನ್ಕಾಯಿನ, ಅದನ್ನು ಹಾಕಿ ನೋಡಿ, ಈ ರೀತಿ ನುಣ್ಣಗೆ ಪೌಡರ್ ಮಾಡಿಟ್ಕೋಬೇಕಾಗತ್ತೆ. ಇದನ್ನು 1-2 ಮಂತ್ಸ್ ನೀವು ಸ್ಟೋರೇಜ್ ಕೂಡ ಮಾಡಿಟ್ಕೋಬೋದು. ಇದು 1-2 ಟೈಮ್ ಮಾಡ್ಬೋದು, ನಾನು ತೋರಿಸ್ತಿರೋ ಕ್ವಾಂಟಿಟಿ. ಸೊ ಈಗ ಸಾಂಬಾರು ಮಾಡೋಣ. ಒಂದು ಪಾತ್ರೆಗೆ 1-2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕಿ, 1/2 ಟೇಬಲ್ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು 1/2 ಟೇಬಲ್ಸ್ಪೂನ್ ಆಗುವಷ್ಟು ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಸೆಡಿದ ನಂತರ 3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ತದನಂತರ 1 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಶಾಲೆಟ್ಸ್ ಇದ್ರೆ ಕೂಡ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಾಂಬಾರು ಈರುಳ್ಳಿ ಅಂತಾರಲ್ಲ ಅದನ್ನು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷದವರೆಗೂ. ತದನಂತರ 1-8 ಆಗುವಷ್ಟು ಕರಿಬೇವೆಲೆ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ 1 ಸ್ವಲ್ಪ ಇಂಗುವ ಹಾಕಿ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷದವರೆಗೂ. ಇಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ಸಾಂಬಾರ್ಗೆ. ತದನಂತರ 1-3 ಸಣ್ಣ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಟೊಮೊಟೊ ಎಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಟ್ಟಾದಮೇಲೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಶಿನ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ, ಖಾರ ಕಡಿಮೆ ಬೇಕು ಅಂತ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 1 ಕಪ್ ಆಗುವಷ್ಟು ಮನೆಬೇಳೆ ತೊಗೊಂಡಿದ್ದೀನಿ ನಾನು. ನೀವು ಅಂಗಡಿ ಬೇಳೆ ಕೂಡ ತೊಗೊಳ್ಳಿ, ಮನೆಬೇಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 1 ಕಪ್ ಬೇಳೆಗೆ 2 ಕಪ್ಪು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ನೀರು ನಿಮ್ಗೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಯಾವ ರೀತಿಲಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ತೆಳ್ಳಗೆ ಇದ್ದರೆ ಒಳ್ಳೇದು ಸಾಂಬಾರು, ಸ್ವಲ್ಪ ಗಟ್ಟಿ ಆದರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ಸೊ ನಿಮಗೆ ಇನ್ನು ನೀರು ಜಾಸ್ತಿ ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ. ಇದಕ್ಕೆ 1 ನಿಂಬೆಹಣ್ಣು ಗಾತ್ರದ ಹಳೆ ಹುಣಸೆಹಣ್ಣನ್ನ ಆ್ಯಡ್ ಮಾಡ್ತಿದ್ದೀನಿ. ಹುಳಿ ಚೆನ್ನಾಗಿರುತ್ತೆ ಇದು. ಒಂದು ವೇಳೆ ಅವೈಲೇಬಲ್ ಇಲ್ಲ ಅಂದರೆ ನೀವು ನಾರ್ಮಲ್ ಟ್ಯಾಮರಿನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ತದನಂತರ ನಾವು ಇವಾಗ ಮಾಡಿಟ್ಕೊಂಡಿದ್ವಲ್ಲ ಪೌಡರು, ಸಾಂಬಾರ್ ಪೌಡರು, ಸೊ ಅದನ್ನು 1/3 ಟೇಬಲ್ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಗಂಟಿಲ್ದೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ. ಫ್ಲೇಮ್ ಲೋ ಫ್ಲೇಮಲ್ಲೇ ಇರಲಿ ಇದು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಜಾಸ್ತಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-10 ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ. ನೋಡಿ, ಈ ರೀತಿ ಕುದಿತಾ ಇದೆ ಚೆನ್ನಾಗಿ. ಸೊ ಇವಾಗ 1/4 ಟೇಬಲ್ಸ್ಪೂನ್ ಆಗುವಷ್ಟು ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಬೆಲ್ಲ ಆ್ಯಡ್ ಮಾಡಿದ್ರೇ ಟೇಸ್ಟ್ ಇದಕ್ಕೆ. ಸೊ ಮಿಸ್ ಮಾಡಬೇಡಿ. ಬೆಲ್ಲ ಆ್ಯಡ್ ಮಾಡಿಕೊಂಡು 1 ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಒಂದು ವೇಳೆ ತುಂಬ ಗಟ್ಟಿ ಇದ್ದರೆ 1 ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕುದಿಸ್ಕೊಳ್ಳಿ, ಇಲ್ಲ 1 ಸ್ವಲ್ಪ ತೆಳ್ಳಗಿದ್ರೆ 1 ಸ್ವಲ್ಪ ಹೊತ್ತು ಗಟ್ಟಿಯಾಗೋವರೆಗೂ ಕುದಿಸ್ಕೊಳ್ಳಿ. ರೆಡಿ ಆಯಿತು ನೋಡಿ ಇಡ್ಲಿ ಸಾಂಬಾರು. ಎಷ್ಟು ಈಸಿ ಅಲ್ವಾ? ಸೊ ನೀವು ಹಾಗಾದರೆ ಮನೇಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ. ಇದನ್ನು ಬಿಸಿ ಇರುವಾಗಲೇ ಇಡ್ಲಿ ಮತ್ತು ದೋಸೆ ಜೊತೆ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಹೋಟೆಲಲ್ಲಿ ಕೊಡ್ತಾರಲ್ಲ, ಸೊ ಅದೇ ರೀತಿ ಸ್ಟೈಲು. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.